ಮತ್ತೆ ಎಂತದ ಕ್ಯಾಮರಾ ನಿನಗೆ ಮಗ ನನಗೆ ಯಾಕೆ ನಿನ್ನ ಹೂ ಅವಳ ಅಂಗಕ್ಕೆ ಬೀಳ್ತದೆ ಅಂತ ಅಂದ್ರೆ ಮತ್ತೆ ಎಂತದಕ್ಕೆ ನಿನಗೆ ಮರ ಓಹೋ ಈಗ ಅದು ಅದು ನನಗೆ ಅರ್ಥ ಆಗಿದೆ ನಿನಗೆ ಮರ ಮಾತ್ರ ಅಂತ ಅವಳಿಗೆ ಹೂ ನನಗೆ ಮರ ನಿನಗೆ ಮರ ಎಂತದ ಓ ಅವತ್ತು ಹೇಳಿದ್ದಾರೆ ನನಗೆ ಮರ ತೋರಿಸ್ತೇನೆ ಅಂತ ಹೌದಾ ಮರ ಹೌದಾದು ನಮಗೆ ಮರವೇ ಬೇಕಾದದ್ದು ಹೌದಾದು ಪಾರಿಜಾತದ ಮರವ ಅಲ್ಲ ಹೇಳಿದ್ದು ಮರ ಎಂತದ್ದು ಸ್ವಾಮಿ ನೀವು ಹೇಳುವುದು ಅಲ್ಲ ಹೇಳಿದ್ದು ಇದೊಂದು ಬೇಕು ಮರ ಅಂತ ಇಡುವ ಅದ್ರ ನಮಗೆ ಪಾರಿಜಾತದ ಮರವ ಮತ್ತೆ ಅವನು ಹೇಳಿದ್ದು ಮರ ಹಾಗಲ್ಲ ಸ್ವಾಮಿ ಉದ್ದೇಶ ಪೂರ್ವಕವಾಗಿ ಹೀಗೆ ಮಾಡಿದಾರಂತ ಆದ್ರೆ ಸುಮ್ಮನೆ ಇರ್ಲಿಕ್ಕಾಗ್ತದೆ ಸ್ವಾಮಿ ಸುಮ್ಮನೆ ನೀನು ಸಮಯಕ್ಕೆ ಬಂದಿದ್ದೀರಿ ನೀವು ಕೆಲವು ಕಡೆಯಲ್ಲಿ ನೀನು ಮಾತಾಡುದು ಹೆಚ್ಚಾಗ್ತದೆ ಕೆಲವು ಕಡೆಯಲ್ಲಿ ನೀನು ಮಾತಾಡುದು ಕಡಿಮೆ ಈಗ ಗೊತ್ತಾಯ್ತು ನನಗೆ ನಾನು ಮಾತಾಡ್ಬೇಕು ನಾನು ಈ ವಿಚಾರದಲ್ಲಿ ಮಾತಾಡ್ಬೇಕೆನ್ನುವುದು ನನಗೆ ಈಗ ಅರ್ಥ ಆಯ್ತು ಕೆಲವರು ಜೋರು ಹೆಚ್ಚಾದ್ರೆ ಕೆಲವರು ಮೋಸ ಮಾಡ್ತಾರೆ ನೋಡಿ ಮತ್ತೆ ಮೋಸ ಹೋಗುವವರು ಅಂತ ಗೊತ್ತಾಗ್ಲೆ ಆಗಾಗ ಮೋಸ ಮಾಡುವುದೇ ಮತ್ತೆ ಅವ್ರು ಯಾರ ಬಳಿಯಲ್ಲೂ ಇರಬಾರ್ದು ಸದಾ ನನ್ನ ಮನೆಯಲ್ಲೇ ಇದ್ದು ನಾನು ಹೇಳಿದಾಗೆ ಕೇಳಿಕೊಂಡು ಅವರ ಪ್ರೀತಿಯನ್ನೆಲ್ಲ ನನಗೆ ದಾರಿ ಎರೆದು ನಮ್ಮ ಮನೆಯಲ್ಲೇ ಇರುವ ಹಾಗೆ ಒಂದು ಉಪಕಾರ ಮಾಡಿ ಅದು ಸಾಧ್ಯ ಇಲ್ಲ ಯಾಕೆ ಅವಳು ವಶೀಕರಣ ಮಾಡಿ ಆಗಿದೆ ರುಕ್ಮಿಣಿ ಅದನ್ನ ಸರಿ ಮಾಡ್ಲಿಕ್ಕೆ ನಿಮಗಾಗುವುದಿಲ್ಲ ಸ್ವಾಮಿ ಎಂತದ್ದು ಸರಿ ಮಾಡಿ ವಶೀಕರಣ ಆದ್ರೆ ಸರಿ ಮಾಡ್ಲಿಕ್ಕೆ ಅಲ್ಲ ನಾನು ಮಾಡ್ಬೇಕಲ್ಲ ಅವಳು ನಿನ್ನ ಹಾಗೆ ಬಂದದ್ದಲ್ಲ ಅವಳು ಪ್ರೇಮ ಪತ್ರ ಬರೆದು ದೇವಸ್ಥಾನಕ್ಕೆ ಬಂದು ಅಲ್ಲಿ ಸಿಕ್ಕಿದವಳು ನಿಮ್ಮನ್ನು ಏಳು ಮಂದಿಯನ್ನು ಒಟ್ಟಿಗೆ ಮದುವೆ ಆದ್ರು ಅವಳನ್ನು ಪ್ರತ್ಯೇಕ ಮದುವೆ ಆದದ್ದು ಈಗ ಈಗ ಸುಜಿ ಎಂತದ್ದು ಗೊತ್ತುಂಟ ಏನು ಕೃಷ್ಣನಿಗೆ ಎಂಟು ಹೆಂಡತಿಯರಲ್ಲ ಕೃಷ್ಣನಿಗೆ ಹೆಂಡತಿ ಇರುವುದು ಒಬ್ಬಳೇ ಕೃಷ್ಣನ ಒಟ್ಟಿಗೆ ನಾರಿಯರಿದ್ದಾರೆ ಬೇರೆ ಬಿಟ್ಟರೆ ಓ ಈಗ ಮೊನ್ನೆ ಕರೆತಂದವರ ಜೊತೆಯಲ್ಲಿ ನಮ್ಮನ್ನು ಸೇರಿಸಿದಾರಂತ ಹಾಗಾಗಬಾರದು ಸ್ವಾಮಿ ನಾನೇ ಮುಖ್ಯವಾಗಿರ್ಬೇಕು ನನ್ನ ಮೇಲೆ ಅತಿಯಾದಂತ ಪ್ರೀತಿ ಇರಬೇಕು ನಮ್ಮ ಮನೆಯಲ್ಲೇ ಇರಬೇಕು ಆದ್ರೆ ಏನಾದ್ರೂ ಮಾಡಿದಾರಾದ್ರೆ ಯಾರ ಮನೆಗೂ ಹೋಗ್ಬಾರ್ದು ಅವರು ಇಲ್ಲಿ ಸಿಗ್ಲಿ ನನ್ಗೆ ಅವನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ ದಾಮೋದರ ಅಂತ ಒಂದು ಹೆಸರುಂಟು ಅವನ ಅಮ್ಮನೇ ಸಣ್ಣದರಲ್ಲಿ ಕಟ್ಟಿ ಹಾಕಿ ಅವನು ಸಿಗ್ಲಿಲ್ಲ ಕಟ್ಟಿ ಕೆಲವು ಸಲ ಅವನ ಅಪ್ಪಯ್ಯ ಹೇಳುವ ಕ್ರಮ ಉಂಟು ವಾಸ್ತೇವರ ಸಿಕ್ಲಿಕ್ಕಿಲ್ಲ ಅಂದ್ರೆ ಅದೇ ಅವ್ರಿಗೆ ಗೊತ್ತುಂಟು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಸಿಗುದಿಲ್ಲ ಅಂತ ಇರುವುದಿಲ್ಲ ಏನ್ ಮಾಡುದು ನಾನಾದ್ರೆ ಇಷ್ಟು ಹೇಳಿದ್ರೆ ಅದು ಅದು ಇಲ್ಲಿ ಹೇಳಿದ್ರೆ ಕಷ್ಟಾದೀತ ಅಂತ ಬೇಡ ಒಂದು ಒಂದು ವಿಷಯ ಉಂಟು ಅದು ವಿಷಯ ಕಷ್ಟಾದೀತ ಬೇಡ ಎಷ್ಟು ಕಷ್ಟ ಬೇಕಾದ್ರೂ ಆಗಲಿ ನಾನು ಅನುಭವಿಸ್ತೇನೆ ಅವ್ರು ನಮ್ಮ ಮನೆಯಲ್ಲೇ ಇರ್ಬೇಕು ಕಷ್ಟ ಮಾತ್ರ ನಷ್ಟ ಅದೀತ ಅಂತ ಅಯ್ಯೋ ನಷ್ಟದ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ ನಾನಾದ್ರೆ ನಾನು ತಲ್ಲಿಲ್ವಾ ಪೆಟ್ಟಿಗೆ ಪೆಟ್ಟಿಗೆಯಲ್ಲಿ ಎಷ್ಟುಂಟು ಅದು ಒಂದು ಮಹಾವ್ರತ ಅದು ವ್ರತವ ಅದು ಎಷ್ಟು ದಿನ ಹೋಗ್ತದೆ ಅಂತ ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ ಅದು ಪ್ರಾರಂಭ ಆಗಿ ಮುಗಿಯುವಲ್ಲಿವರೆಗೆ ಅದು ಎಷ್ಟು ಕಷ್ಟಾದಿಟ್ಟು ಉಂಟು ಆಗ್ಲಿ ಸ್ವಾಮಿ ನಾನು ಏನ್ ಮಾಡ್ಬೇಕು ಹೇಳಿ ಕೇಳಮ್ಮ ಮೊದಲಿಂಗ ದಿಟ್ಟಿ ಗೋಣಿಯರು ಸೈನ್ಯ
ಒಂದು ತಿಳಿದ್ರೆ ಒಂಬತ್ತನ್ನು ಮತ್ತೊಬ್ಬರಲ್ಲಿ ಕೇಳಬೇಕಾದಂತಹ ಸ್ಥಿತಿ ನಿನ್ನದು. ಯಾಕಂದ್ರೆ ನೀನು ಮುಗ್ದೆ. ಹೌದು ಸ್ವಾಮಿ, ಈ ಕಾಲದಲ್ಲಿ ಪಾಪ ಆದ್ರೆ ಹೋಯ್ತಮ್ಮ. ಹೌದಪ್ಪ, ನಿಮ್ಮ ಬಾಯಲ್ಲಿ ಜೋರಿದ್ದು ಬಿಟ್ರೆ ನಾನು ಇದುವರೆಗೆ ಬದುಕಿದ್ದೆಲ್ಲ ಮೋಸ ಮಾಡ್ತಾರಂತ ನನ್ಗೆ ಈಗ ಗೊತ್ತಾದ. ನಿನ್ನ ಬಾಯಿ ಸ್ವಲ್ಪ ಜೋರು ಮಾತಾಡುವಾಗೆಲ್ಲ ಯಾರಿಗೂ ಬಿಟ್ಟು ಕೊಡುದಿಲ್ಲ. ಮಾತಾಡ್ತೇನೆ ಅಷ್ಟೇ, ಮನಸ್ಸಿನಲ್ಲಿ ಎಂತದ್ದು ಇಲ್ಲ. ನಿನ್ನ ಅಂದ್ರೆ ಒಂದು ಹಠ ಸಾಧನೆ. ಇವತ್ತೇ ಏನಾದ್ರೂ ಪ್ರಕರಣ ಆದ್ರೆ ನಾಳೆ ಅದನ್ನ ನೆನಪಿಲ್ಲ. ಕೆಲವು ಸಲ ಕೆಲವು ವಿಷಯವನ್ನು ಮರೆಯುವುದೇ ನಮಗೆ ಶಾಪ. ಅಂದ್ರೆ ಕೆಲ ವಿಷಯವನ್ನು ಮರೆಯಬೇಕು ಅಂತ ನಮಗೆ ಹುಟ್ಟಿನಲ್ಲೇ ಶಾಪ ಉಂಟು. ಪೂರ್ತಿ ನೆನಪಿಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ಅಂತ ಕೆಲವೊಂದು ವಿಷಯವನ್ನು ಮರೆಯುವುದೇ ನಮ್ಮ ದೌರ್ಬಲ್ಯ. ಯಾಕೆ ಸ್ಪಂದ ನಾ ಹೇಳಿಕೊಡ್ತೇನೆ ಏನ್ ಮಾಡ್ಬೇಕು. ನಮ್ಮ ಬಾಕಿದ್ದವರೆಲ್ಲ ಕೃಷ್ಣನನ್ನು ಕಟ್ಟಿದ್ದಾರೆ. ಹಾಗಾಗಬಾರದು, ಅವರು ನನ್ನ ಬಳಿಯಲ್ಲೇ ಇರಬೇಕು. ಯಾರು ಕರೆದ್ರು ಹೋಗ್ಬಾರ್ದು, ನಿನ್ನ ಬಳಿಯಲ್ಲೇ ಇರಬೇಕು. ಒಂದು ಉಪಕಾರ ಮಾಡಿ ಆಲೋಚನೆ ಮಾಡಿದ್ರೆ ಒಂದು ವ್ರತ ಉಂಟು. ವ್ರತವಾ? ಏನ್ ಹೇಳಿ ಅಂತ ನಾನು ಮಾಡ್ತೇನೆ. ಏನ್ ಹೇಳಿ? ಅದಕ್ಕೆ ಹೆಸರು ಹೆಸರು ಪುಣ್ಯಕ. ಪುಣ್ಯಕ? ಹೌದು. ಈಗ ಪುಣ್ಯಕ ಎನ್ನುವಂತ ವ್ರತವನ್ನು ಮಾಡಿದ್ರೆ ನನ್ನವರು ನನ್ನ ಬಳಿಯಲ್ಲೇ ಇರ್ತಾರೆ. ಇದನ್ನು ಪಾರ್ವತೀದೇವಿ ಮಾಡಿದ್ದಾರೆ. ಹೌದೇ? ಹೌದು. ಮತ್ತೆ ಕೆಲವರೆಲ್ಲ ಮಾಡಿದ್ದಾರೆ. ಪ್ರಮುಖವಾಗಿ ನಮಗೆ ಪಾರ್ವತಿಯದ್ದು ಸಿಗ್ತದೆ. ಹಾಗಾಗಿ ಇದು ಎರಡು ಪ್ರಧಾನವಾದಂತಹ ಅನುಗ್ರಹವನ್ನು ಮಾಡಬಲ್ಲಂತಹ ಒಂದು ವ್ರತ. ಏನದು? ಒಂದು ಸಂತಾನ ಇಲ್ಲದೆ ಇದೆ, ಮತ್ತೊಂದು ಪತಿ ಸೌಭಾಗ್ಯವನ್ನು ವೃದ್ಧಿಪಡಿಸಿಕೊಳ್ಳುವುದು. ಸರಿ. ಹೆಂಡತಿಯಾದ ಬಳಿಕೆ ಗಂಡನಲ್ಲಿ ಅತ್ಯಂತ ಮೋಹ ಇದ್ರೂ ಕೆಲವು ಸಲ ಗಂಡಂದಿರಿಗೆ ಇರುವುದಿಲ್ಲ. ಅಂತವರು ಈ ವ್ರತವನ್ನು ಮಾಡಿದ್ರೆ ಒಂದು ಗಂಡನ ಪ್ರೀತಿಯನ್ನು ಗಳಿಸಿ ಕೇವಲ ಭೂಭಂಗ ಮಾತ್ರದಿಂದ ಗಂಡನನ್ನು ಕುಡಿಸುವುದಕ್ಕೆ ಅವರು ಸಮರ್ಥರಾಗ್ತಾರೆ. ಅಷ್ಟು ಆಗಬೇಕು ಸ್ವಾಮಿ ನನಗೆ. ಅದರದ್ದು ವಿಧಿ ಸ್ವಲ್ಪ ಕಷ್ಟ. ಅಯ್ಯೋ ಕಷ್ಟ ಇದೆ. ನೀವು ಹೇಳಿ. ನಿಮಗೆ ಕಷ್ಟ? ಬ್ರಾಹ್ಮಣರ ಆರಾಧನೆ ಮುಖ್ಯವಾಗಿ ಅದರಲ್ಲಿ. ಅದು ಬ್ರಾಹ್ಮಣರು ಒಂದು ಸಂತೋಷದಿಂದ ಹೋದ್ರೆ ಸಮಾಧಾನ ಪಟ್ರೆ ಅಲ್ಲಿಗೆ ಆ ವ್ರತ ಸಾಧಾರಣ ಮುಗಿಯಿತು ಅಂತ ಲೆಕ್ಕ. ಸರಿ, ಅದು ಅಗ್ರಹಾರದಲ್ಲಿ ಬೇಕಾದಷ್ಟು ಬ್ರಾಹ್ಮಣರಿದ್ದಾರೆ. ಹೌದಾ? ಹೇಳಿ ಕಲಿಸಿ ಅವರಿಗೆ ಸಮಾಧಾನ ಆಗೋದು ಮಾಡೋಣ. ಇದರಲ್ಲಿ ಕಡೆಗೆ ವ್ರತ ಸಮಾಪನೆಯ ಕಾಲದಲ್ಲಿ ಪತಿದಾನ ಮಾಡುವುದು ಮುಖ್ಯ ಕಾರ್ಯ. ಶ್ರೇಷ್ಠನಾದಂತಹ ಒಬ್ಬ ಬ್ರಾಹ್ಮಣನಿಗೆ ಪತಿದಾನ ಮಾಡಿಕೊಡುವುದು ಮುಖ್ಯವಾದಂತಹ ಅಂಶ. ಪುಣ್ಯಕ ವ್ರತ. ಹೌದು. ಅಂದ್ರೆ ಪತಿದಾನ ಅಂತ ಹೇಳಿದ್ರೆ ಪತಿಯನ್ನೇ ಕೊಡುವುದು. ಹೌದು. ಈಗ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳಲ್ಲೆಲ್ಲ ಇದನ್ನು ನಮ್ಮ ಮಾತಾಡಿ ದಾನ ಕೊಡ್ಲಿಕ್ಕಿಲ್ಲ. ಕೆಲವು ಯಜ್ಞಗಳಲ್ಲಿ ಹೆಂಡತಿಯನ್ನೇ ಕೊಡ್ಲಿಕ್ಕುಂಟು ಋತುಜನಿಗೆ. ಸಾಕು ಸ್ವಾಮಿ, ನೀವೇ ತನ್ನ ಗಂಡ ತನ್ನ ಬಳಿಯಲ್ಲೇ ಇರಬೇಕು, ಇದಕ್ಕೇನು ಮಾಡುವುದು ಅಂತ ನಿಮ್ಮಲ್ಲಿ ಕೇಳಿದ್ರೆ ಪತಿಯನ್ನು ದಾನ ಮಾಡುವುದು. ದಾನ ಮಾಡಿದ್ರೆ ಯಾರಿಗೆ ನಾವು ದಾನ ಮಾಡ್ತೇವೆ ಅವರು ಕರೆದುಕೊಂಡು ಹೋಗೋದಿಲ್ವ ಸ್ವಾಮಿ? ಅವರು ಕರೆದುಕೊಂಡು ಹೋಗದಾಗಿ ಮಾಡಬೇಕು ನಾವು. ಈಗ ದಾನ ಮಾಡಿದ ಮೇಲೆ ಮತ್ತೆ ಪಡೀಲಿಕ್ಕಾಗ್ತದ? ಉಂಟು, ಪಡೀಲಿಕ್ಕುಂಟು. ಅದೇ ಈಗ ಒಬ್ಬ ಯಜ್ಞ ಮಾಡ್ತಾರೆ, ಅದರ ಅಂಗವಾಗಿ ದಶವೇಧ, ಅದರ ಅಂಗವಾಗಿ ಹೆಂಡತಿಯನ್ನು ಪುರೋಹಿತರಿಗೆ ದಾನ ಮಾಡಬೇಕು ಅಂತ ಉಂಟು. ಇವನ್ ಹೆಂಡತಿ ಅವರಿಗೆ ಯಾಕೆ ಬೇಕಿಲ್ಲ? ಹೆಂಡತಿಯನ್ನು ದಾನ ಮಾಡಿ ಅವರಿಗೆ ಅದರ ಪ್ರತ್ಯಾಮ್ನಾಯವಾಗಿ ಬೇರೆ ಕೊಡು. ಒಮ್ಮೆಗೆ ದಾನ ಮಾಡುವುದು, ಮತ್ತೆ ಅದನ್ನು ಸ್ವೀಕರಿಸು. ಇಲ್ಲಿ ಹಾಗಾಗ್ತದ? ಏನ್ ಮಾಡುವುದು? ಈಗ ಯಾರು ನಿನ್ನ ಗಂಡನನ್ನು ದಾನವಾಗಿ ಪಡೆಯುತ್ತಾರೆ ಅವರಲ್ಲಿ ಒಂದು ಮಾತು ಏನಂತ, ನನ್ನ ಗಂಡನನ್ನು ಕೊಡಬೇಕು ಅಂತ ಇದ್ರೆ ನಾನು ಏನು ಮೌಲ್ಯವಾಗಿ ನಿಮಗೆ ಕೊಡಬೇಕು? ಅವರು ಕೇಳು. ಅವ್ರು ಎಂತದೋ ಹೇಳ್ತಾರೆ, ಎಂತದೋ ಹೇಳಿ ಹೇಳಿದಾಗ ಅದನ್ನು ನಾವು ಕೊಟ್ಟಲ್ಲಿಗೆ ಅವರು ತಿರುಗಿಸಿ ಗಂಡನನ್ನು ಕೊಡ್ತಾರೆ. ಇದರಿಂದ ಮೂರು ವಿಷಯಗಳು ಸರಿ ಆಗ್ತವೆ. ಯಾವುದು? ಒಂದು, ಗಂಡನಿಗೆ ನಿನ್ನ ಮೇಲೆ ಮಾತ್ರ ಪ್ರೀತಿ ಇರ್ತದೆ. ಇನ್ನೊಂದು, ಇಂತಹ ಮಹಾ ಒಂದು ವ್ರತವನ್ನು ಭೂಲೋಕದಲ್ಲಿ ನಡೆಸಿದವಳು ಭಾಮಾದೇವಿ, ಪಾರ್ವತೀದೇವಿಯ ಹೆಸರು ಒಟ್ಟಿಗೆ ಇದು ಸೇರ್ಪಡೆ ಆಗ್ತದೆ. ಸರಿ. ಮತ್ತೊಂದು, ಬಾಕಿದ್ದವರಿಗೆಲ್ಲ ಗಂಡ ಗಂಡ ಅಂತ ಹೇಳಲ್ಪಟ್ಟವ, ಇನ್ನು ನಿನ್ನಿಂದ ಗ್ರಹಣ ಮಾಡತಕ್ಕವನಾಗಿರ್ತಾನೆ ಅಂತ. ಅಂದ್ರೆ ನೀನು ದಾನ ಮಾಡಿ ಕೊಟ್ಟ ಮೇಲೆ ಆ ದಾನವಾಗಿ ಕೊಟ್ಟದ್ದನ್ನು ನೀನು ಪಡೆಯುವುದು ಹೇಗೆ? ದ್ರವ್ಯ ಕೊಟ್ಟು ನೀನೇ ದ್ರವ್ಯವನ್ನು ಕೊಟ್ಟು ಕೊಂಡುಕೊಂಡ ಮೇಲೆ
ಮತ್ತೆ ಬಾಕಿದವರು ಎಂತದ ಹಕ್ಕು ಕೇಳುವ ಹಕ್ಕಿಲ್ಲ ದೊಡ್ಡ ಕೊಡ್ಲಿಕ್ಕೆ ನನ್ನಲ್ಲಿ ಇಲ್ವ ಸ್ವಾಮಿ ನಿನ್ನಲ್ಲಿ ಇದ್ದೇನೆ ನಾನು ದಿನಕ್ಕೆಂಟು ಮಣಬಾರ ಬಂಗಾರವನ್ನು ಕೊಡ್ತದೆ ನಿನ್ನ ಕೊಟ್ಟಿಗೆಯಲ್ಲಿ ಪೆಟ್ಟಿಗೆಯಲ್ಲಿ ಕೊರಳಲ್ಲಿ ಬೆರಳಲ್ಲಿ ಎಷ್ಟು ಉಂಟು ಹಾಗಿರುವಾಗ ನಾನು ಮಾಡ್ತೇನೆ ಈ ವ್ರತವನ್ನು ನಾನು ಮಾಡ್ತೇನೆ ಬ್ರಾಹ್ಮಣರಿಗೆ ಭೋಜನ ಅಲ್ವಾ ಯಥೇಚ್ಛವಾಗಿ ಕೇವಲ ಭೋಜನ ಅಲ್ಲ ಯಥೇಚ್ಛವಾಗಿ ಬ್ರಾಹ್ಮಣರ ಆರಾಧನೆ ಖಂಡಿತ ಆಗ್ತದೆ ಆದ್ರೆ ಮಾತ್ರ ಒಬ್ಬನೇ ಒಬ್ಬ ಬ್ರಾಹ್ಮಣ ಅಸಂತುಷ್ಟಿ ಇಲ್ಲ ಒಂದು ಶಬ್ದ ನಿಮಗೆ ಬೈದ ಅಂತ ಇದ್ರೆ ಮತ್ತೆ ಇದು ಸರಿಯಾಗ್ತದೆ ಸ್ವಾಮಿ ಬೈಯೋದೇಕೆ ಪುಣ್ಯ ಕಮಲತ ಅಲ್ವಾ ನಾನು ಮಾಡಿದ್ದೇನೆ ನೋಡಿ ಯಾವಾಗ ಎಲ್ಲಿ ಏನಂತ ನೀವು ಹೇಳಬೇಕು ಮತ್ತೆ ಕಾರ್ಯಕ್ರಮಕ್ಕೆ ನೀವು ಬರ್ಬೇಕು ನಾನು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಹೇಗಾಗುದಿಲ್ಲ ಮೂರು ಮುಕ್ಕಾಲು ಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚರಿಸುವ ನಾನು ಈಗ ಇಷ್ಟು ಹೊತ್ತು ನಿಂತದ್ದೆ ನಡೆದಿದ್ದು ಹಾಗಲ್ಲ ನಾನು ಒಂದು ಊರಲ್ಲಿ 24 ನಿಮಿಷಗಳಿಂದ ಹೆಚ್ಚು ನಿಲ್ಲುವುದೇ ಇಲ್ಲ ಒಂದು ಗಳಿಗೆ ಅಂತ ಹೇಳಿದ್ರೆ ಹಾಗೆ ಸರಿ ಸ್ವಾಮಿ ಆದ್ರೆ ನೀವೇ ಹೇಳಿದ್ದು ನೀವಿಲ್ಲದೆ ವ್ರತ ಆಗುವುದು ಹೇಗೆ ಹೇಳಿ ಸಮಾಪ್ತಿ ಆಗುವುದು ಆ ಕಾರ್ಯಕ್ರಮದಲ್ಲಿ ಸಮಾಪನೆಯ ಕಾಲದಲ್ಲಿ ನಾ ಬಂದು ನಾನು ಅಗತ್ಯವಾಗಿ ನೆನಪಿಟ್ಟುಕೊಳ್ತೇನೆ ನೆನಪಿಟ್ಟುಕೊಳ್ತೇನೆ ನೀನು ನಾಳೆಯಿಂದಲೇ ತೊಡಬಹುದು ನಾಳೆಯಿಂದಲೇ ತೊಡ ಸರಿ ಪ್ರಾರ್ಥನೆ ಇದನ್ನು ನೀನು ಯಾರಿಗಾದ್ರೂ ಹೇಳಿ ಇನ್ನು ನಾರದರೆ ನನಗೂ ಹೇಳಿ ಇನ್ನಾರದರೆ ನನಗೂ ಹೇಳಿ ಇನ್ನಾರದರೆ ನನಗೂ ಹೇಳಿ ಅಂತ ಹೇಳಿ ಭೂಲೋಕದಲ್ಲಿ ಸಿಕ್ಕ ಸಿಕ್ಕವರೆಲ್ಲ ಹೀಗೊಂದು ವ್ರತ ಮಾಡುವುದಕ್ಕೆ ಹೊರಟ್ರೆ ನಮಗೆಲ್ಲ ಬಾರಿ ಕಟ್ಟಾಗ ನಾನು ಯಾರಲ್ಲಿ ಹೇಳುವುದಿಲ್ಲ ನಿಮ್ಮ ಗುಣದ ಹಾಗೆ ನನ್ನ ಗುಣ ಅಲ್ಲ ಹೌದಲ್ವ ಖಂಡಿತ ಏನ್ಬೇಡ ಇಲ್ಲಪ್ಪ ನನಗೂ ನೀನು ಅದು ಹುಟ್ಟಿನ ವಿಷಯ ನಾನು ನೀನು ಇಬ್ಬರೇ ಇರುವಾಗ ನೀನು ಬೇಕಾದ್ರೆ ಅವನ ಬಗ್ಗೆ ಇನ್ನೊಮ್ಮೆ ಕೇಳು ಮತ್ತೊಮ್ಮೆ ಕೇಳು ಆದಿತ್ಯನಾರ ಪೂರ್ತಿ ಆಯ್ತು ನಿನಗೆ ಗೊತ್ತಾಗ್ಲಿ ಕೊಟ್ಟು ಇವರು ಎಂತದ್ದು ಒಟ್ಟಿಗೆ ಸುತ್ತುವರು ಸುಮ್ಮನೆ ಹಾಗೆ ಆದ್ರೆ ಅದನ್ನು ಬೇರೆ ಮಾಡಿಬಿಟ್ಟು ನಮ್ಮಲ್ಲಿ ವ್ರತ ಉಂಟು ಸುಮ್ಮನೆ ನಾರದರಿಗೆಲ್ಲ ಸೇರಿ ಬೈಯುವುದು ಎಷ್ಟು ಒಳ್ಳೆಯ ಒಂದು ನಾರದರು ನನ್ನ ಸಂಸಾರವನ್ನು ಸರಿ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ ಆದ್ರೆ ವ್ರತದ ಬಗ್ಗೆ ಯೋಚನೆ ಮಾಡಬೇಕು ಮೊದಲು ನನ್ನವರಿಗೆ ಒಂದು ಹರಿಯಡಿ ಜರಗು ದೊರೆಯೆ ಅದನ್ನೇ ಹೇಳಿ ಕಳಿಸಿದೆ ಅವಸರ ಅವಸರವಾಗಿ ಬರಬೇಕು ಹೌದೌದು ಏನು ಮಿತ್ರವೃಂದೆಯ ಮನೆಯಲ್ಲಿದ್ದೆ ಎಲ್ಲೆಲ್ಲಿ ಮಿತ್ರವೃಂದೆಯ ಮನೆಯಲ್ಲಿದ್ದೆ ಏನು ವಿಷಯ ಎಂತ ಮಿತ್ರವೃಂದೆಯ ಮನೆಯಲ್ಲಿ ಏನಿಲ್ಲ ಸ್ವಾಮಿ ಒಂದು ವ್ರತ ಆಚರಣೆ ವ್ರತ ನೀನು ನೀನ್ ಜಾತಿಯವಳೆ ಅಲ್ಲ ಅಲ್ಲ ವ್ರತ ನೇಮ ಉಪವಾಸ ಇದೆಲ್ಲ ಅಲ್ಲ ಮಾಡೋದಿಲ್ಲ ಅಂತಲ್ಲ ಮಾಡಿದ್ರೆ ಸಂತೋಷವೇ ಇಲ್ಲಂತವ್ರು ಮಾಡ್ಬೇಕಾದ್ರೆ ಏನು ವ್ರತ ಪುಣ್ಯಕ ಅಲ್ಲ ವ್ರತ ಎಲ್ಲ ಪುಣ್ಯಕವೇ ಅದ್ರಲ್ಲಿ ಯಾವ್ದು ಅದೇ ಪುಣ್ಯಕ ಎನ್ನುವಂತ ವ್ರತ ಅಲ್ಲ ವ್ರತದಿಂದ ಅದು ಪುಣ್ಯಕ ಅಂತ ಆಗುದು ಯಾವಾಗ ಅದರಿಂದ ಪುಣ್ಯ ಬಂದದ್ರಿಂದ ಇದು ಹೆಸರೇ ಪುಣ್ಯಕ ಅಂತ ಪುಣ್ಯಕ ನಾನು ಕೇಳಲೇ ಇಲ್ಲ ಅಂತದೊಂದು ವ್ರತ ನಾನೇ ಕೇಳಲಿಲ್ಲ ಸ್ವಾಮಿ ಮತ್ತೆ ಕೇಳದೆ ನೀನು ಮಾಡುದೇ ಹಾಗೆ ಒಂದು ಮಾಡ್ಬೇಕು ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳಿದಿದ್ದೇನೆ ಈಗ ಯಾರಾದ್ರು ಗುರುಗಳಲ್ಲಿ ವಿಚಾರಿಸಿದ್ಯೋ ಅದರ ವ್ರತ ವಿಧಿವಿಧಾನ ಎಲ್ಲ ಕೇಳಿದ್ದೇನೆ ಈಗ ಯಾವಾಗ ಮಾಡ್ಲಿಕ್ಕೆ ಬರುವುದಿಲ್ಲ ಅಯ್ಯೋ ಮತ್ತೆ ಈ ದೇವದಿಂದಲೇ ಪ್ರಾರಂಭ ನಾನು ಏನು ಸಿದ್ಧ ಆಗದೆ ಬಂದಿದ್ದೇನೆ ನಿಮಗೆ ಯಾರು ಕೆಲಸವೇ ಇಲ್ಲ ನೀನು ಮಾತ್ರ ಮಾಡುವ ಕೆಲಸ ಇಲ್ಲ ಅಂತ ಹೇಳಿದೆ ನೀನು ಹೇಳಿದಾಗ ಕೇಳಿದ್ರು ದೊಡ್ಡ ಕೆಲಸ ಅಲ್ವ ಹಾಗಲ್ಲ ಮತ್ತೆ ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ಇಲ್ಲಿ ಬರುವುದು ಒಂದು ಸ್ವಲ್ಪ ಹೀಗೆ ಕೈ ಬಹುಶಃ ಈ ವ್ರತದ ಅಂಗವಾಗಿ ಸತಿ ಹೇಳಿದಂತ ಪಾತಿ ಅಲ್ಲ ಅದಕ್ಕೊಂದು ವ್ರತ ಎಂತದಕ್ಕೆ ಇನ್ನು ಮನೆಯಲ್ಲಿ ಹಾಗೆ ಬರೀ ಇದ್ದದ್ದು ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು ಆಯ್ತು
ನೋಡಿ ಅಂದ್ರೆ ಅಂತ ಬ್ರಾಹ್ಮಣರಿಗೆಲ್ಲ ಹೇಳಿ ಕಳಿಸಿದ್ದೇನೆ. ಇದು ಬ್ರಾಹ್ಮಣರಲ್ಲಿ ಇಲ್ಲಿಗೆ ಬರ್ತಾರೆ ಅಲ್ಲ ಬಂದ್ರೆ ಅದಕ್ಕೆ ಬೇಕಾದ ಸಿದ್ಧತೆ ಬ್ರಾಹ್ಮಣರು ಬಂದ್ರೆ ಒಂದು ಭೋಜನ ಆಗಬೇಕು ಕನಿಷ್ಠ ಬೇರೆ ಏನಿಲ್ಲ. ಸ್ವಾಮಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ನಾನು ಬರುವಾಗ ತರ್ಲಿಲ್ವಾ ಶಮಂತಕ ಮಣಿಯನ್ನು. ನೀನು ಎಷ್ಟು ತಂದಿದ್ದಿ ಅಂತ ನಿನಗೆ ಗೊತ್ತಿಲ್ಲ. ಮತ್ತೆ ಆಗಲಿ ಆಗಲಿ ನಿಮಗೆ ಏನು ಕೆಲಸ ಇಲ್ಲ ಎಲ್ಲ ಹೇಳಿ ಕಳಿಸಿದ್ರು ಅವರಿಗೆಲ್ಲ ಹೇಳಿ ಕಳಿಸಿ ಸಿದ್ಧತೆ ಆಯ್ತು ಬ್ರಾಹ್ಮಣರು ಬರುವ ಸಮಯ ನಾನೊಂದು ಉತ್ಸವ ಮುಚ್ಚಾಗಿ ಇದ್ರೆ ಆಯ್ತು ಅಷ್ಟೇ ಆಗಲಿ ನಡೀಲಿ ಆಗಲಿ ಬ್ರಾಹ್ಮಣರು ನಮಗೂ ಒಂದು ದ್ವಾಪರ ಯುಗದಲ್ಲಿ ಶ್ವೇತ ಯುಗದ ನವೀನ ಆವಿಷ್ಕಾರ ನೀವು ಪೂರ್ವ ಭಾವದಲ್ಲಿ ನನಗೆ ನಮಸ್ಕಾರ ಮಾಡಿದಾಗ ಸುಮ್ಮನೆ ಇದ್ದೆ ನಾನು ತಡೆದ್ರೆ ನೀವು ಸುಮ್ಮನೆ ಉಳಿಯೋದಿಲ್ಲ. ಇಲ್ಲಿ ಗೃಹಸ್ಥರಾಗಿ ನೀವು ಪೂಜ್ಯರು ನಾವು ಪೂಜಕರು ನೀವು ಕೂತು ಬನ್ನಿ ನಾವು ನಮಸ್ಕಾರ ಮಾಡಿ ನಮಸ್ಕಾರ ಆಶೀರ್ವಾದ ಮಾಡಬೇಕು ಅವಳದ್ದೇನೋ ಒಂದು ಸಂಕಲ್ಪ ಸಾಧಿಸಿಕೊಳ್ಳಬೇಕು ಮುಂದಿನದ್ದೆಲ್ಲ ಅವಳು ನಾನೇ ಹೇಳಿ ಅಂದ್ರೆ ಪಾಪ ಭರಿಸುವುದಲ್ಲ ಪುಣ್ಯ ಭರಿಸುವವರ ಅವರ ಒಂದು ಮಾತಾಡುದು ಪಾರಿಭಾಷಿಕವಾಗಿ ಹಾಗೆ ವಿಶೇಷವಾದಂತ ಭೋಜನ ಇದನ್ನೆಲ್ಲ ಸ್ವೀಕರಿಸಿ ಹೋಗ್ಬೇಕು ನೋಡಿ ಬಂದ ಕ್ಷಣದಲ್ಲಿ ಭೋಜನ ವ್ರತಕ್ಕೆ ಬೇರೆ ಏನು ದೇವತಾರಾಧನೆ ದಾನ ದಕ್ಷಿಣೆಗೆ ಎಂಥದಿಲ್ಲ ಮೊದಲೇ ಊಟ ಬೇಕು ಸರಿ ದಕ್ಷಿಣೆ ಕೊಟ್ಟು ನಂತರ ಊಟ ದಕ್ಷಿಣೆ ಕೊಟ್ಟು ಅಲ್ಲ ದಾನ ಆದ ಮೇಲೆ ದಕ್ಷಿಣೆ ಅದರಲ್ಲೂ ಕ್ರಮ ಆದಿತ್ತು ಕೊಡೋಣ ಅದಕ್ಕೇನೀಗ ಆದಿತ್ತು ಅದು ಕೊಡ್ಬೋದು ಅಲ್ಲ ನಾನು ನೆನಪು ಮಾಡಿದ್ದು ಮತ್ತೆ ಈಗ ದಾನ ಮಾಡುವಾಗ ನೀವೇನು ಜೊತೆಯಲ್ಲಿ ನಾನು ಒಟ್ಟಿಗೆ ಇರೋದು ಮಾತ್ರ ಅಲ್ಲ ಕೊಡುದಲ್ಲ ನೀನೆ ಅಲ್ವಾಪುರ ಮನೆಯದು ನೀನು ಕೊಡು ನಿಮ್ಮ ಸಂಸಾರದಲ್ಲಿ ತೊರೆ ಉಂಟ ಇಲ್ಲ ಸ್ವಾಮಿ ಇದು ಅದಲ್ಲ ಅದು ಗೊತ್ತಾಗಲಿಲ್ಲ ಇದು ಅದಲ್ಲ ಅಂತ ಹೇಳಿ ಅಲ್ಲ ಅಲ್ಲ ನೀವು ಹೇಳಿದ್ದಲ್ಲ ಇದು ಇದು ಸಂಸಾರದ ಸಾರಸ್ಯ ಅಂದ್ರೆ ನಿಮ್ಮಲ್ಲಿ ಯಾವಾಗಲೂ ನೋಡಿ ಸ್ವಾಮಿ ಉಳಿದವರಿಗೆಲ್ಲ ಬಡಿಸಲಿಕ್ಕೆ ಜನ ಇದ್ದಾರೆ ಊರಿಗೆ ಆ ಪುಣ್ಯ ವ್ರತದ ಕ್ರಮವೇ ಆಗಿ ನಾನೇ ಬಡಿಸಿದೆ ನೀವೊಂದು ಆಯ್ಕೆ ಮಾಡಿ ಬಡಿಸಬೇಕು ಅಂತ ಹೊರಟದ್ದರಿಂದ ಅವರ ಯೋಗ ಒಳ್ಳೇದಿರ್ಬೇಕು ಅವಳೇ ಬಡಿಸುದಂತೆ ಹೌದಪ್ಪ ಈಗ ನಾನು ಊಟಕ್ಕೆ ಕುಳಿತಾಗ ಇವ್ರು ಹೇಳಿದ್ದನ್ನೇ ಮಾಡುದು ಅವ್ರು ಹೇಳಿದಂತೆ ಬಡಿಸುವವರು ಬಡಿಸುವುದು ಅವಳು ಕೈ ಎತ್ತಿ ಬಡಿಸುವುದು ಕಡಿಮೆ ಅಲ್ಲ ಹೇಳಿದ್ದು ಸಪ್ಪಾದಿತ್ತ ನಮಗ ಇಲ್ಲ ಅಂತ ದೋಷ ಹೇಳಿದ್ದಲ್ಲ ನಾನು ಅದಕ್ಕೆ ಅಭ್ಯಾಸ ಕೆಲಸ ಮಾಡಿ ಅಭ್ಯಾಸ ಇಲ್ಲ ದೇವರಿಗೂ ಬಡಿಸದ ಕೈಗಳಿಂದ ಇವತ್ತು ನಮಗೆ ಬಡಿಸುದ ನಿಜವಾಗಿ ನಿಜವಾಗಿ ಈಗ ನೀವು ಶೌಚವನ್ನು ಸಾಧಿಸಿ ನಮ್ದು ಏನಿದ್ರು ಏನಿದ್ರು ಹೊಳೆ ಕಂಡಲ್ಲಿ ಸ್ನಾನ ಮನೆ ಕಂಡಲ್ಲಿ ಊಟ ಅದೇ ಬಹುಶಃ ನಾವು ಕಾಯ್ತಾ ಇದ್ದಾಗ ಇವರು ಕೈ ಕಂಡಿದ್ದಲ್ಲಿ ಎಲ್ಲಿ ಅಲ್ಲೆಲ್ಲ ಹಾಗೆ ಹಾಗೆ ಕೂತ್ಕೊಳ್ಳಿ ಅವ್ರು ಕೂತರು ಅದಕ್ಕೆ
ಕಾರ್ಯಕ್ರಮ ಮುಗಿಸಿ ಬಂದಾಗ ಉಂಟು ಅವಳು ಆಗಿಂದ ನಿರೀಕ್ಷೆ ಮಾಡ್ತಾ ಇದ್ದಾಳೆ. ನೀವು ಬಹುಶಃ ಯಾವುದೋ ಕಾರ್ಯಕ್ರಮದಲ್ಲಿ ಅದು ಮುಗಿಸೋ ಸ್ವಲ್ಪ ತಡ ಆಯ್ತಾ? ಸ್ವಾಮಿ 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 ಎಲ್ಲ ಹರಿಯದೆ ಅವಸರ ಬೇಡ ಸ್ವಾಮಿ. ಸಾವಕಾಶ ಸಾವಕಾಶ ಇಲ್ಲ ಇಲ್ಲ ಇಲ್ಲ, ಅದು ಅವಳು ಮಾಡಿಸಿಟ್ಟದ್ದು ಗೊತ್ತ. ಬೃಂದಾವನದ ಉಪ್ಪಿನಕಾಯಿ ಅವಕಾಶ ಪ್ರತಿಯೊಂದನ್ನು ರುಚಿ ನೋಡಿ ಹೊಟ್ಟೆ ತುಂಬ ಉಣ್ಣಬೇಕು. ಎಂತ ಸ್ವಾಮಿ ಸ್ವಾಮಿ ಪರಿಚರ್ಚನೆ ಮಾಡಿ ಅವತಾರಕ್ಕೆ ಸ್ವೀಕರಿಸಬೇಕು. ಇದು ನೋಡುವುದೇ ಹೊಟ್ಟೆ ತುಂಬ. ಹೊಟ್ಟೆ ತುಂಬಬೇಕು ಸ್ವಾಮಿ. ಮಧ್ಯ ಮಧ್ಯೆ ಬೆಳಿಗ್ಗೆ ಜಪ ಪೂರ್ತಿ ಆಗಲಿ, ಮಧ್ಯದಲ್ಲಿ ಕಣ್ಣು ಮುಚ್ಚಿ ಜಪ ಮಾಡಿಸ್ತಾರೆ, ಅದನ್ನು ಆಸ್ವಾದಿಸಿದ್ರು. ಹೊರಗೆ ಬರ್ತು ಬೇಡ, ಹೊರಗೆ ಬರ್ತು ಬೇಡ ಸ್ವಾಮಿ. ಬೇಕಾದ ಕೇಳಿದ್ದನ್ನು ಅಷ್ಟನ್ನು ಆಗ್ತೇವೆ. ಹೌದು, ಅವರು ಕಾರ್ಯಾಗ ಮಾಡಬಾರ್ದು. ಪಾಯಸ 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 ಆಗಲಿ ಸ್ವಾಮಿ. ಯಾವ್ದ್ರ ತುಂತ ಗೊತ್ತಾಯ್ತಾ? ಒಂದೊಂದೇ ಹೇಳಿ ಹಾಕ್ಬೇಕು, ಯಾವ್ದು ಗೊತ್ತಾಗುದಿಲ್ಲ. ಇದನ್ನು ಮಾಡುವುದರಲ್ಲಿ ಅತ್ಯಂತ ನಿಪುಣರಾದವರು, ಅವರಿಗೆ ಕಲಿಸಿ ಮಾಡಿಸಿದ. ಅವಳು ಅದಲ್ಲದನ್ನು ಅವಳೇ ತಿನ್ನುವುದಿಲ್ಲ ಮತ್ತೆ ನಿಮ್ಗೆ ಅರ್ಥ. ಸ್ವಾಮಿ ಇದು ಲಾಡು ಗರಿಗರಿ ಲಾಡು. ಸ್ವಾಮಿ ಯಾವತ್ತು ತಿನ್ನದೇ ಇದ್ರೂ ಇದೊಂದು ನೀವು ತಿನ್ನಲೇಬೇಕು.
ಬೇರೆಯವರ ಊಟ ಮಾಡಿ ಬಿಡಿ ನೀವು ಈಗ
ಇನ್ನು ನಮಗೆ ಸಮಯ ಕೊಟ್ಟಿದ್ರೆ ನಾವು ಒಂದು ವಾರ ಇಲ್ಲೇ ಊಟ ಮಾಡಿದ್ವಿ. ಹೋದ ರಾಜ್ಯದಲ್ಲಿ ಫಲವತ್ತ ಸ್ವಾಮಿ ಹಣ್ಣಾಗಲಿಲ್ಲದಕ್ಕೆ ಬಾಳೆ ನಂತರ ಬರ್ಲಿಕ್ಕೆ ಹೇಳಿದ್ದು ಮಾತ್ರ ವಿಶೇಷ ಏನು ಮಾಡಲಿಲ್ಲ ಬಡಿಸಲಿಲ್ಲ ಸಾರನ್ನ ಮಾತ್ರ ಇದ್ದದ್ದು ಅದನ್ನೇ ಮಿಷ್ಟಾನ್ನ ಅಂತ ಉಂಡು ಇವಳೇನೋ ಒಂದು ವಿಶೇಷ ಸಂಕಲ್ಪದಿಂದ ಮಾಡಿದ ವ್ರತ ಅದು ಯಶಸ್ವಿ ಆಗುವ ಹಾಗೆ ಅವಳಿಗೊಂದು ಒಳ್ಳೆ ಆಶೀರ್ವಾದ ಮಾಡಬೇಕು ರಾಮಣ್ಣರು. ಅವ್ರು ಒಂದು ಆಶೀರ್ವಾದ ನಾವು ಬಾಯಲ್ಲಿ ಹೇಳ್ಬೇಕಾಗಿ ಬೇಗ ಬಂದ್ರೆ ಸರ್ ಅದೇ ಆಶೀರ್ವಾದ ಹಾಗೆ ಅಲ್ಲ ಅವರೊಬ್ಬರು ಊಟ ಮಾಡಿದ್ರೆ ಮುಕ್ಕೋಟಿ ದೇವತೆಗಳು ಉಂಟ ಸಮಾಧಾನ ಅವ್ರೇನು ಏನು ಮರ್ತ ಆಗುತ್ತೆ ಏನು ಸ್ವಾಮಿ ಏನು ಹುಡುಕ್ತಾ ಇದ್ದೀವಿ ನೀವು ಆಚೆ ಹೇಳುವುದಕ್ಕೆ ಹೇಳಿ ಸ್ವಾಮಿ ಹೇಳಿ ನೀವು ಉತ್ತರ ನೆನಪು ಹೇಳ್ಬೇಕು ಅವರಿಗೆ ಇದು ವ್ರತ ಮಾಡಿದ ಫಲ ತೆಗಿಬೇಕು ಅಲ್ಲಿ ಬಂದಿ ಬನ್ನಿ ಆಶೀರ್ವಾದ ಇಷ್ಟು ಭಯಂಕರ ಆದ್ರೆ ಇವ್ರು ಯಾವಾಗಲೂ ತಪ್ಪಿ ಅಂತ ಸ್ವಲ್ಪ ನೀರು ಬಿದ್ದಿಗೆ ಬರ್ತದೆ ಯಾವ ನೀರು ನೀರು ಬಿದ್ದರೆ ಬರ್ತದೆ ಅವ್ರು ದಿಬ್ಬದು ದಿಬ್ಬದು ಹೌದು ಕೊಡಬೇಕು ವ್ರತದಲ್ಲಿ ಅವರಿಗೆ ಮಾತ್ರ ಗೊತ್ತದು ಪುಣ್ಯ ಕಾಲ ಹೆಸರು ಮಾತ್ರ ಗೊತ್ತಾ ಸಮಾಧಾನ ಇದು ಎಲ್ಲದರಲ್ಲೂ ಮೊದಲಾದ ಮೇಲೆ ಕ್ರಿಯಾವಿಧಿಗಳೆಲ್ಲ ಮೊದಲಾದ ಮೇಲೆ ಭೋಜನ ಈ ವ್ರತ ಏನೋ ವಿಶೇಷ ಮತ್ತು ಭೋಜನ ಆದ ಮೇಲೆ ಉಳಿದದ್ದು ಹೌದು ವಿಶೇಷವಾಗಿ ದಾನ ಮಾಡಲಿಕ್ಕೆ ದಾನ ಉಂಟು ದಾನ ಉಂಟು ಹೌದು ಅದಕ್ಕೆ ಆ ದಾನವನ್ನು ಪಡ್ಕೊಳ್ಳುವಷ್ಟು ದೇಹದಲ್ಲಿ ಸಾಮರ್ಥ್ಯ ಬರಲಿ ಸಾಮಾನ್ಯರಲ್ಲ ಮದುವೆ ಅಲ್ಲ ಹಾಗೆ ನಮ್ಮ ದೇಹದಲ್ಲಿ ಕಾಣ ಬರಲಿ ಕಡೆ ಇಷ್ಟು ರೀತಿಯ ಊಟ ನಮಗೆ ನಿಮ್ಮನ್ನು ಕಾಣುವಾಗಲೇ ಆ ದಾನ ಕೊಡುವ ಅಂತ ಆ ಯೋಗ್ಯತೆ ನಿಮ್ಮಲ್ಲಿ ಇದೆ ಆ ಅರ್ಹತೆ ಎನ್ನುವುದು ನಿಮ್ಮಲ್ಲಿ ಬೃಂದಾವನವನ್ನೇ ಕೊಟ್ಟು ಬಿಟ್ಟರು ನಮ್ಮ ದೇಹದಲ್ಲಿ ಶೌರ್ಯ ಕೊಟ್ಟು ಬಿಟ್ಟರು ಹೌದು ನೀವು ಸ್ವಲ್ಪ ಬನ್ನಿ ನಾನೇ ಬನ್ನಿ ಸ್ವಾಮಿ
ಸ್ವಾಮಿ ವಿಶೇಷವಾದಂತ ದಾನ ಪುಣ್ಯಕ ವ್ರತ ಕೊನೆಗೆ ಸಮಾಪ್ತಿಯ ಕೊನೆ ಕಾಲದಲ್ಲಿ ದಾನ ಮಾಡು. ಆ ದಾನವನ್ನು ಪಡೆಯುವಂತ ಯೋಗ್ಯತೆ ನಿಮಗೆ ಕೈಯಲ್ಲಿ ಇಟ್ಕೊಂಡು ಮಾತಾಡಬೇಕು. ಹೌದು, ಏನಿಲ್ಲ ಸ್ವಾಮಿ, ವಿಶೇಷವಾಗಿ ನನ್ನ ಪತಿಯನ್ನೇ ನಿಮಗೆ ದಾನವಾಗಿ ಕೊಡ್ತಾ ಇದ್ದೇನೆ. ಒಂದು ಹೆಂಗಾದವಳಿಗೆ ಒಂದು ಅಭಿಮಾನ ಬೇಕು, ದುರಹಂಕಾರ ಇರಬಾರದು. ಸ್ವಾಮಿ ಹೇಳು, ಏನು ಪತಿ ದಾನ ವೃತ? ಈ ಪ್ರಪಂಚದಲ್ಲಿ ಯಾವ ಹೆಣ್ಣಾದ್ರೂ ತನ್ನ ಪತಿಯನ್ನು ದಾನ ಮಾಡಲಿಕ್ಕೆ ಉಂಟ? ಪತಿಯೇ ಪರದೈವ ಅಂತೇಳಿ ಪೂಜಿಸ್ತಾರೆ. ಅಂಡವನ್ನು ಮಾತ್ರ ಎತ್ತರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ವಿ. ಎಲ್ಲಿ ಪತಿವ್ರತ ಸ್ತ್ರೀಯರು ನೆಲೆಲ್ಲಿದ್ದಾರೋ ಅಲ್ಲಿ ದೇವತೆಯ ಸಾನ್ನಿಧ್ಯ ಇದೆಯಂತೆ. ಇದು ದೇವರನ್ನೇ ದಾನ ಮಾಡ್ಲಿಕ್ಕೆ ಹೊರಟಿದ್ಯಾ? ತಲೆ ಸರಿಯಿಟ್ಟ ನಿನಗೆ ಅಂತ ಹೇಳಿ ನೋಡಿ. ಏನು ದೇವರನ್ನು ನಾವು ಹೊತ್ಕೊಂಡು ಹೋಗುದ? ದೇವರನ್ನು ಹೊತ್ಕೊಂಡೋಗಿ ನಮ್ಮ ಈಗ ಮಾಡಿದ ಪಾಪದಲ್ಲೇ ನಾವು ಅನುಭವಿಸ್ತಾ ಇದ್ದೇವೆ. ಇನ್ನು ದೇವರನ್ನು ಹೊತ್ಕೊಂಡು ಹೋಗಿ ನಾವು ಜೀವನದಲ್ಲಿ ಪಡಬಾರದ ಸಮಸ್ಯೆಯನ್ನು ಪಡಿಬೇಕಂತ ನಿಮಗೆ ಪಡೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ ಅಂತ ಹೇಳಿ. ಅದನ್ನು ಬಿಟ್ಟು ನೀವೇಕೆ ನನಗೆ ಬೈಯುವುದೇಕೆ? ಅದು ಆ ವಾಸುದೇವರನ್ನು ಹೊತ್ಕೊಂಡು ಹೋಗಲು ನಾವು ಏನು ಸಾಮಾನ್ಯವಾಗಿ ಏನು ಮಾಡಿ ಅದೇ ವಿಶೇಷವಾದಂತ ದಾನ ಸ್ವಾಮಿ. ನೀವು ನಿಮಗೆ ಬೇಡ, ನೀವು ಅದ ಪರಮಾತ್ಮನ ಹೆಂಡತಿ ಒಂದು ಗೌರವ ಕೊಟ್ಟು ನಿಮಗೆ ಬಂದ್ರೆ ಎಂತಂದ್ರೆ ಪತಿದಾನ ದೇವರಂತ ಪತಿ ಬೇಕು ಅಂತ ಎಷ್ಟು ಹೆಂಡತಿ ಪೂಜೆ ಮಾಡ್ತಾರೆ? ಪತನಾಗಿ ಬಂದ್ಕೊಂಡಿದ್ದೀನಿ ಅಂತಂದ್ರೆ ಪತಿಯನ್ನು ದಾನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಲ್ಲ. ನೀವು ಬಿಡುವಲ್ಲಿ ಮೂರ್ತಿವಾಗ ಹೋಗಿ ಬರುವ ಕ್ರಮ ನೋಡಿದ್ರೆ ಅರ್ಥವೇನು ಅರ್ಥವೇನು ಮಾತಾಡೋದು ಈ ರೀತಿ ಗಂಡನನ್ನು ದಾನ ಮಾಡ್ತೇನೆ ಬಡಿಸಿದ ಊಟ ಅಂತ ಹೊಟ್ಟೆ ತುಂಬ ಊಟ ಮಾಡಿಲ್ಲ ಸ್ವಾಮಿ. ಸ್ವಾಮಿ ವಿಶೇಷವಾಗಿ ಭೋಜನವನ್ನು ಮಾಡಿ ನನ್ನ ಕೈಯಾರೆ ಬಡಿಸಿ ಒಂದಿಷ್ಟಿಷ್ಟು ತಿಂದ್ರೆ ನಿಮ್ಗೆ ಎಂತ ಜೀವನ ಕಟ್ಟಿ ಕೊಡ್ಬೇಕು. ಅದನ್ನೇ ವಾಂಕಿ ಮಾಡ್ತಾ ಇದ್ದ ಕಟ್ಟಿ ಕೊಡ್ಬೇಕು. ಇನ್ನು ನಾವು ಊಟ ಮಾಡಿದ ಫಲವನ್ನು ನಿನಗೆ ಬಿಸಾಕಿ ಹೋಗ್ತಾ ಸ್ವಾಮಿ 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 ವಿಶೇಷ ಉಳಿಬಾರದು. ಏ ಹೆಂಗೆ ಮಾನ ಬಿಟ್ಟೆ ಹೆಂಗೆ ಗಂಡ ಗಂಡು ಮಾಡ ಹೆಂಗೆ ನೀವು ವೃಕ್ಷವಾದಲ್ಲಿ ಮೂರ್ತಿ ವಾಕರಾದ್ರಿಂದ ದೇವರನ್ನು ಹೊತ್ತುಕೊಂಡು ಹೋಗ್ತೀರಿ ವಿಶೇಷವಾಗಿ ಕರ್ತಿರ್ಬೇಕಾದ್ರೆ ತಿಳಿದು ನಾನು ಸ್ವಾಮಿ ನಿನ್ನನ್ನು ಹೊತ್ತುಕೊಳ್ಳುವಂತಹ ಸಾಮರ್ಥ್ಯ ನಿಮಗೆ ನಮಸ್ಕಾರ ಮಾಡಿದ್ದು ಹೌದು. ನಿಮ್ಮನ್ನು ಆಧರಿಸಿ ಉಪಚರಿಸಿದ್ದು ನಿಮ್ಮಿಂದ ಆಶೀರ್ವಾದ ಪಡೀಲಿಕ್ಕೆ ಅಪೇಕ್ಷಿಸಿದ್ದು ಈ ದಾರದ ಪರಿಪೂರ್ಣ ಕರ್ತೃತ್ವ ಅವಳದ್ದು. ನನ್ನ ಮೇಲೆ ಬೇಸರ ಮಾಡಬಾರದು. ಹೋಗಿ ನಿಮಗೆ ಹೇಳಿದ್ದಲ್ಲ ನಾನು ಪರಿಪೂರ್ಣ ಕರ್ತೃತ್ವ ಅವಳದ್ದು. ನನಗೆಂತದಿಲ್ಲ ನಿನಗೆ ದೇವರ ಮುಂದೆ ನಿಂತು ನಾವು ಈ ರೀತಿ ನಿಮ್ಮ ಹೆಂಡತಿಗೆ ಬೈದದಕ್ಕೆ ಕ್ಷಮೆ ಇರಲಿ ದೇವ. ಕ್ಷಮೆ ಇರಲಿ ಇಲ್ಲ, ನಾವು ಒಮ್ಮೆ ದೇವರು ಅಂತ ಪೀಠದಲ್ಲಿ ಕುಳಿಸಿ ಆರಾಧಿಸಿದ ಮೇಲೆ ಕೊಟ್ಟದ್ದು ಪ್ರಸಾದ ಅಂತ ಸ್ವೀಕರಿಸದೆ ನಿರ್ವಾಹ ಇಲ್ಲ ಯಾರಿಗಾದ್ರೂ. ಅವರು ಮುಖವನ್ನು ನೋಡಿದ್ರಲ್ಲ ನಿಮ್ ಕೊಡುದ ನಿಮಗೆ ಬೇಡ ಸ್ವಾಮಿ, ನಿಮಗಾದ್ರೂ ಕೊಡ್ತೇನೆ ನಿಮಗೂ ಬೇಡ ನಿಮಗೆ ಅಲ್ಲ. ಮತ್ತೆ ಯಾರಿಗೆ ಕೊಡುವುದು? ಪೂರಿ ಜನ
ಅಂದ್ರೆ ಈ ವಿಷಯ ಇಷ್ಟೇ ಪತಿಯನ್ನೊಮ್ಮೆ ದಾನವಾಗಿ ಕೊಟ್ಟು ಮತ್ತೆ